ಸರೇ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ನಿಡಾ ನಂಬರ್ ಟೆನ್ ಪಾಯಿಂಟ್ ಸೀರೋ ಸೆವೆ ಫೈವ್ ಎಮ್ ಎಮ್ ಎಂಟೆಳೆ ದಾರ ತೊಗೊಂಡಿದ್ದೀನಿ ನೀವು ಆರೇಳೆ ಕೂಡ ತೊಗೋಬೋದು ಹಾಗೆಯೇ ಬೀಡ್ಸ್ನ ನಾನು ಆಲ್ರೆಡಿ ಈ ರೀತಿ ಪೋಣಸ್ ಇಟ್ಕೊಂಡಿದ್ದೀನಿ ಬೀಡ್ಸ್ನ ಹೇಗೆ ಪೋಣಿಸೋದು ಅಂತ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಸೆಕ್ಷನಲ್ಲೂ ಕೂಡ ನಾನು ಪಿನ್ ಮಾಡಿರ್ತೀನಿ ಚೆಕ್ ಮಾಡಿ ವಿಡಿಯೋನ ಗಂಟು ಕಟ್ಟಿರೋ ಥ್ರೆಡ್ನ ತೊಗೊಂಡು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳಿ ನೀಡಲನ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ಸೊ ಸೇಮ್ ಪ್ಲೇಸಲ್ಲೇ ನಾನು ನೀಡಲ್ನ ಹಾಕಿ ಇನ್ನೊಂದು ಸಿಂಗಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಈ ರೀತಿ ಎರಡು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ ಇವಾಗ ನೆಕ್ಸ್ಟು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ತೊಗೊಳ್ಳಿ ಕುಚ್ಚಿಗೆ ಅಂತ ಇವಾಗ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೆ ಒಂದು ಸಿಂಗಲ್ ಕ್ರೋಷೆ ಇವಾಗ ಒಂದು ಚೈನ್ ತೊಗೊಳ್ಳಿ ಒಂದು ಚೈನ್ ತಗೊಂಡು ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಫಸ್ಟು ಸಿಕ್ಸ್ ಬೀಡ್ಸ್ನ ಇದ್ದೀನಿ ನೀವು ನೋಡ್ಬೋದು ಸಿಕ್ಸ್ ಬೀಡ್ಸ್ನ ತೊಗೊಳ್ಳಿ ಆರು ಬೀಡ್ಸ್ನ ತಗೊಂಡು ಬೀಡನ್ನ ಈ ರೀತಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿದ ಮೇಲೆ ನೆಕ್ಸ್ಟು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಬೀಡನ್ನ ಆ್ಯಡ್ ಮಾಡೋಕ್ಕೂ ಮುಂಚೆ ಒಂದು ಚೈನ್ ತೊಗೋಬೇಕು ಸಿಕ್ಸ್ ಬೀಡ್ಸ್ ಆ್ಯಡ್ ಮಾಡಿದ ಮೇಲೆ ಲಾಕ್ ಮಾಡ್ಕೊಳ್ಳಿ ಒಂದು ಚೈನ್ ತೊಗೊಂಡು ಇವಾಗ ಈ ಒಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಇವಾಗ ಇನ್ನೂ ಒಂದು ಚೈನ್ ಬೀಡ್ ಹಾಕೋಕೆ ಮುಂಚೆ ಒಂದು ಚೈನ್ ತೊಗೋಬೇಕು ಬೀಡ್ ಹಾಕಿದ ಮೇಲೆ ಇನ್ನೊಂದು ಚೈನ್ ಲಾಕ್ ಮಾಡಿಕೊಂಡು ಇವಾಗ ಈ ಸಿಕ್ಸ್ ಬೀಡ್ಸ್ ಮಧ್ಯ ಈ ಒಂದು ಬೀಡ್ ಬರೋ ಥರ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಬರೋ ಥರ ಮಾಡ್ಕೊಳ್ಳಿ ಹಾಗೆಯೇ ಈ ಕಡೆ ಮೂರು ಬರಬೇಕು ಈ ಕಡೆ ಮೂರು ಬೀಡ್ಸ್ ಮೇಲೆ ಇಲ್ಲಿ ನೆಕ್ಸ್ಟ್ ಮಧ್ಯ ಬರುತ್ತೆ ನೋಡಿ ಇಲ್ಲಿ ಇಲ್ಲಿಗೆ ತ್ರೀ ಬೀಡ್ಸ್ ತ್ರೀ ಬೀಡ್ಸ್ ಮಧ್ಯ ಇಲ್ಲಿ ಥ್ರೆಡ್ ಇದೆಯಲ್ಲ ಇಲ್ಲಿಗೆ ನಾವು ಈ ರೀತಿ ನೀಡಲನ್ನ ಹಾಕಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೋಬೇಕು ಇವಾಗ ಇನ್ನು ಒಂದು ಚೈನ್ ತೊಗೊಳ್ಳಿ ಈ ರೀತಿ ಒಂದು ಚೈನ್ ತೊಗೊಂಡು ಒಂದು ಚೈನ್ ಆದಮೇಲೆ ಸ್ಟ್ರೇಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಇದು ಸಿಂಗಲ್ ಕ್ರೋಶೆ ಆದ ನಂತರ ಚೈನ್ ತೊಗೊಳ್ಳಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ಏಟ್ ಚೈನ್ಸ್ನ ತಗೊಂಡಿದ್ದೀನಿ ಈ ರೀತಿ ಬಟ್ಟೆನ ಉಲ್ಟಾ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ಏಟ್ ಚೈನ್ಸ್ ಹಾಕಿದ ಮೇಲೆ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ ಇದು ಸೀದಾ ಇದು ಉಲ್ಟ ಇವಾಗ ನೆಕ್ಸ್ಟು ಈ ಸಿಂಗಲ್ ಕ್ರೋಷೆ ಇಲ್ಲಿಗೆ ನಾವು ಸಿಂಗಲ್ ಕ್ರೋಷೆ ಮಧ್ಯೆ ನೀಡಲನ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಷೆ ಬಟ್ಟೆನ ಸೀದಾ ಮಾಡ್ಕೊಳ್ಳಿ ಇವಾಗ ಫಸ್ಟು ಒಂದು ಚೈನ್ ತಗೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೊಂಡು ಈ ಚೈನ್ಗೆ ಹಾಫ್ ಡಬಲ್ ಕ್ರೋಷೆನ ತೊಗೋಬೇಕು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಳ್ಳಿ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ನೀವು ನೋಡ್ಬೋದು ಈ ಮೂರು ಥ್ರೆಡ್ಡನ್ನು ಈ ಥ್ರೆಡ್ನ ಈ ಮೂರು ಥ್ರೆಡ್ ಒಳಗಡೆ ಒಂದೇ ಸರಿ ಈ ರೀತಿ ಎಳ್ಕೋಬೇಕು ಇದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತ ಕರೀತಾರೆ ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಳ್ಳಿ ಈ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ಈ ಮೂರು ಥ್ರೆಡನ್ನ ಒಂದು ಮಾಡ್ಕೋಬೇಕು ಎರಡು ಈಡಾದ ಮೇಲೆ ಒಂದ್ಸರಿ ಥ್ರೆಡನ್ನ ಸುತ್ಕೊಂಡು ನೀಡಲ್ಲ ಹಾಕಿ ಥ್ರೆಡ್ನ ತಗೊಳ್ಳಿ ಈ ಮೂರು ಥ್ರೆಡ್ನ ಒಂದು ಮಾಡ್ಕೋಬೇಕು ತ್ರೀ ಸ್ವಲ್ಪ ಈ ರೀತಿ ಎಳ್ಕೊಂಡು ಇದು ಮಾಡ್ಕೊಳ್ಳಿ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಹಾಫ್ ಡಬಲ್ ಕ್ರೋಶ ಆಗಿದೆ ಇವಾಗ ಬೀಡ್ನ ಆ್ಯಡ್ ಮಾಡ್ಕೋಬೇಕು ಥ್ರೆಡ್ಡಲ್ಲಿರೋ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ತ್ರೀ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತ್ರೀ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ನೋಡಿ ಥ್ರೆಡ್ನ ತಗೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು ಇವಾಗ ಮತ್ತೆ ನಾವು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಹಾಫ್ ಡಬಲ್ ಕ್ರೋಶ ಇಲ್ಲಿ ಸಿಕ್ಸ್ ತೊಗೊಂಡ್ಬಲ್ಲ ಅದೇ ರೀತಿನ ಇಲ್ಲಿ ಕೂಡ ತೊಗೋಬೇಕು ಈ ರೀತಿ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಈ ಮೂರು ಮೂರು ಥ್ರೆಡ್ನ ಒಂದೇ ಸರಿ ಒಂದು ಮಾಡ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಈ ಸೈಡ್ ಸಿಕ್ಸ್ ಹಾಫ್ ಡಬಲ್ ಕ್ರೋಶೆ ಈ ಸೈಡ್ ಹಾಫ್ ಸಿಕ್ಸ್ ಹಾಫ್ ಡಬಲ್ ಕ್ರೋಶ ಬರುತ್ತೆ ಮಧ್ಯೆ ತ್ರೀ ಬೀಟ್ಸ್ ಬರುತ್ತೆ ಇವಾಗ ಈ ಸಿಂಗಲ್ ಕ್ರೋಶ ಮಧ್ಯೆ ನಾನು ಒಂದು ಸಿಂಗಲ್ ಕ್ರೋಶನ ತೊಗೊಳ್ತಾ ಇದ್ದೀನಿ ನೀವಿಲ್ಲಿ ಮಧ್ಯ ಸಿಂಗಲ್ ಬೀಡ್ಸ್ ಕೂಡ ಹಾಕ್ಬೋದು ಒಂದೇ ಒಂದು ಬೀಡ್ ಕೂಡ ಹಾಕ್ಬೋದು ಇಲ್ಲಾಂದರೆ ತ್ರೀ ಬೀಡ್ಸ್ ಕೂಡ ಹಾಕ್ಬೋದು ಸೊ ನಿಮ್ಗೆ ಇಷ್ಟ ಹಾಗೆ ನೀವು ಹಾಕೋಬೋದು ಇವಾಗ ಕುಚ್ಚಿಗೆ ಅಂತ ನಾಲ್ಕು ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೂಷೆ ತೊಗೊಳ್ಳಿ ಇವಾಗ ಒಂದು ಚೈನ್ ಮತ್ತು ಸಿಕ್ಸ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಸಿಕ್ಸ್ ಬೀಡ್ಸ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ ಮೇಲೆ ಒಂದು ಚೈನ್ ಒಂದು ಚೈನ್ ಆದಮೇಲೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮತ್ತೆ ಒಂದು ಚೈನ್ ಇವಾಗ ಈ ಆರು ಬೀಡ್ ಮಧ್ಯ ಈ ರೀತಿ ಬೀಡನ್ನ ತಗೊಂಡು ಇಲ್ಲಿಗೆ ನೋಡಿ ಈ ರೀತಿ ಈ ಕಡೆ ಮೂರು ಬರಬೇಕು ಈ ಕಡೆ ಮೂರು ಬೀಡ್ಸ್ ಅದ್ರ ಮಧ್ಯ ಗ್ಯಾಪ್ ಇರುತ್ತೆ ನೋಡಿ ಥ್ರೆಡ್ ಅಲ್ಲಿಗೆ ನೀಡನ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ಲಾಕ್ ಮಾಡ್ಕೊಳ್ಳಿ ಇವಾಗ ಒಂದು ಚೈನ್ ತಗೊಳ್ಳಿ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಇದನ್ನ ಈ ರೀತಿ ಸೆಟ್ ಮಾಡ್ಕೊಳ್ಳಿ ಇವಾಗ ಚೈನ್ ತಗೋಬೇಕು ಎಂಟು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಇವಾಗ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ ಈ ಸಿಂಗಲ್ ಕ್ರೋಶೆಯ ಮಧ್ಯ ಒಂದು ಸಿಂಗಲ್ ಕ್ರೋಶೆ ಒಂದು ಸಿಂಗಲ್ ಕ್ರೋಶೆ ಬಟ್ಟೆನ ಸೀದಾ ಮಾಡ್ಕೊಳ್ಳಿ ಒಂದು ಚೈನ್ ತೊಗೊಂಡು ಹಾಫ್ ಡಬಲ್ ಕ್ರೋಶ ತೊಗೋಬೇಕು ಒಂದು ಒಂದ್ಸರಿ ಥ್ರೆಡ್ನ ಸುತ್ಕೊಂಡು ಚೈನ್ ಒಳಗಡೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ಈ ಮೂರು ಥ್ರೆಡ್ನ ಒಂದೇ ಸರಿ ಒಂದು ಮಾಡ್ಕೋಬೇಕು ಒಂದು ಹಾಫ್ ಡಬಲ್ ಕ್ರೋಶೆ ಮತ್ತು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೊಂಡು ಥ್ರೆಡ್ನ ತೊಗೊಂಡು ಈ ಮೂರು ಥ್ರೆಡ್ನ ಒಂದು ಮಾಡ್ಕೋಬೇಕು ಎರಡು ಮೂರು ನಾಲ್ಕು ಐದು ಆರು ಸಿಕ್ಸ್ ಹಾಫ್ ಡಬಲ್ ಕ್ರೋಶನ ತಗೊಳ್ಳಿ ಸಿಕ್ಸ್ ಹಾಫ್ ಡಬಲ್ ಕ್ರೋಶ ಆದಮೇಲೆ ನೀವು ಬೇಕಿದ್ರೆ ಈ ರೀತಿ ಥ್ರೆಡ್ನ ತೆಗೆದು ಒಂದೇ ಒಂದು ಬೀಡ್ ಹಾಕೋದಿದ್ರು ಕೂಡ ಈ ರೀತಿ ನೀಡಲ್ಗೆ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೋದು ಹಿ ಒಂದು ಬೀಡ್ ಕೂಡ ಹಾಕ್ಬೋದು ಇಲ್ಲಾಂದರೆ ಈ ರೀತಿ ತ್ರೀ ಬೀಡ್ಸ್ ಕೂಡ ಹಾಕ್ಬೋದು ನೀಡಲ್ ಮೇಲೆ ಸರಿ ಥ್ರೆಡ್ನ ಸುತ್ಕೊಂಡು ಹಾಫ್ ಡಬಲ್ ಕ್ರೋಷನ ತೊಗೋಬೋದು ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೋಡಿ ಅದನ್ನ ಹಾಕ್ಬೋದು ಆ ರೀತಿ ಹಾಕ್ಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಆ ರೀತಿ ಹಾಕೋಬೋದು ನಾನಿಲ್ಲಿ ಸಿಕ್ಸ್ ಹಾಫ್ ಡಬಲ್ ಕ್ರೋಷ ಹಾಕ್ಕೊಳ್ತೀನಿ ಸಿಕ್ಸ್ ಹಾಫ್ ಡಬಲ್ ಕ್ರೋಶ ಆಗಿದೆ ನೋಡಿ ಇಲ್ಲಿ ತ್ರೀ ಬಿಡ್ಸ್ ತೊಗೊಂಡ್ರೆ ಈ ರೀತಿ ಬರುತ್ತೆ ಒನ್ ಬಿಡ್ ತೊಗೊಂಡ್ರೆ ಈ ರೀತಿ ಬರುತ್ತೆ ಸೊ ನೋಡಿಕೊಂಡು ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಹಾಕೋಬೋದು ಇವಾಗ ಈ ಸಿಂಗಲ್ ಕ್ರೋಶ ಮಧ್ಯ ಈಡಲನ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಇದೇ ರೀತಿ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಳ್ಳಿ ನಿಮಗೆ ತ್ರೀ ಬೀಡ್ಸ್ ಬೇಕು ಅಂದರೆ ತ್ರೀ ಬೀಡ್ಸ್ ಒಂದೇ ಬೀಡ್ ಸಾಕು ಅಂದರೆ ಒಂದೇ ಬೀಡ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೋದು ಡಿಸೈನ್ ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ಫೋರ್ ಚೈನ್ಸ್ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ ಒನ್ ಟೂ ಟು ಚೈನ್ಸ್ ತೊಗೊಂಡು ಥ್ರೆಡ್ನ ಅದು ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಡಿಸೈನ್ ಬರುತ್ತೆ ನಾನಿಲ್ಲಿ ಸಿಂಗಲ್ ಬೀಟ್ಸ್ ಮತ್ತು ತ್ರೀ ಬೀಟ್ಸ್ ಹಾಕಿದ್ದೀನಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಡಿಸೈನ್ ಕಂಪ್ಲೀಟ್ ಆಗಿದೆ ಕುಚ್ಚು ಕೂಡ ಕಟ್ಟಿದ್ದೀನಿ ಈ ಡಿಸೈನ್ಗೆ ನೀವು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು